ಖಾಸಗಿ ಆಸ್ಪತ್ರೆಗಳೆಂದರೆ ಹೆಚ್ಚು ಶುಲ್ಕ ವಿಧಿಸಬೇಕಾಗುತ್ತದೆ ಎಂಬ ಭೀತಿ ಜನರಲ್ಲಿ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಶಿವಮೊಗ್ಗದ ವೈದ್ಯರೊಬ್ಬರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಜೊತೆಗೆ ಉಚಿತ ಗಿಡಗಳನ್ನು ನೀಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಗರದ ಜೈಲ್ ಸರ್ಕಲ್ ಬಳಿಯ ಸ್ವಸ್ತಿಕ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಪರಿಸರ ಕಾಳಜಿ ಮೂಲಕ ರೋಗಿಗಳ ಮನಗೆದ್ದಿರುವ ವೈದ್ಯ. ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಪ್ರವೀಣ್ ಕುಮಾರ್. ಸುಟ್ಟು ಗಾಯ ಮಾಡಿಕೊಂಡವರು, ಕೈ ಕಾಲು ಬೆರಳಿಗೆ ಗಾಯವಾದ ರೋಗಿಗಳು ತಮ್ಮಲ್ಲಿ ಹೆಚ್ಚಾಗಿ ಚಿಕಿತ್ಸೆಗೆ ಬರುತ್ತಾರೆ. ನಮ್ಮ ಪರಿಸರವು ಮರ ಗಿಡ ಹೆಸರಿನ ಕೊರತೆ ಎದುರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೋಗಿಗೂ ಗಿಡ ನೀಡುವ ಮೂಲಕ ಪರಿಸರ ಪ್ರೀತಿಯನ್ನು ಜಾಗೃತಿಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳಿಸ್ತೀನೋ ಆ ಕಳಿಸುವಂತ ಸಮಯದಲ್ಲಿ ಒಂದು ಸಸಿನ ಪೇಷಂಟ್ ಕೈಯಲ್ಲಿ ಕೊಟ್ಟುಬಿಟ್ಟು ನಿಮ್ಮನ್ನು ನಾನು ಗುಣಪಡಿಸಿದ್ದೀನಿ, ಪ್ರಕೃತಿಯನ್ನು ಗುಣಪಡಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇರೋದ್ರಿಂದ ಇದನ್ನು ನಿಮ್ಮ ಮನೆ ಹತ್ತಿರ ಹೊಲದಲ್ಲಿ ತೋಟದಲ್ಲಿ ಬೆಳೆಸ್ರಿ ಅಂಥೇಳಿ ಮರಗಳಾಗುವಂಥ ಸಸಿಗಳನ್ನೇ ವಿಶೇಷವಾಗಿ ಆರಿಸಿ ತಂದು ಅದನ್ನು ಪೇಷಂಟ್ಗಳಿಗೆ ನಾನು ಕೊಡ್ತಾ ಇದ್ದೀನಿ. ಸರ್ಜರಿಯಾಗಿ ಡಿಸ್ಚಾರ್ಜ್ ಆಗುವಾಗ ಒಂದು ಗಿಡ ಕೊಟ್ಟಿದ್ರು. ಅದು ರೋಗಿಯ ಸಂಬಂಧಿ ಗೀತಾ, ಖಾಸಗಿ ಆಸ್ಪತ್ರೆಯ ವೈದ್ಯರ ಇಂತಹ ಪರಿಸರ ಕಾಳಜಿ ನಮಗೆ ಮಾದರಿಯಾಗಿದೆ ಎಂದರು. ಅದಕ್ಕೆ ಗಿಡನೂ ಚೆನ್ನಾಗಿ ಬೆಳೀತಾ ಇದೆ, ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಡಾಕ್ಟ್ರಿಗೆ ಬಂದು ಗಿಡ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ದೀನಿ, ಖುಷಿ ಆಯಿತು. ಆ ಗಿಡ ನಾನು ಚಿಕಿತ್ಸೆ ಪಡೆದು ಗುಣಮುಖರಾದ ಆದರ್ಶ್, ರೋಗಕ್ಕೆ ಚಿಕಿತ್ಸೆ ನೀಡುವುದೇ ಅಲ್ಲದೆ ಪರಿಸರ ಸಮಸ್ಯೆಗೂ ಚಿಕಿತ್ಸೆ ನೀಡುವ ವೈದ್ಯರ ಕಾರ್ಯ ಉತ್ತಮವಾದದ್ದು ಎಂದರು. ಗಾಳಿ ಮತ್ತೆ ಎಲ್ಲ ಸಿಗ್ತಿದೆ, ಹಾಗೂ ಒಳ್ಳೆ ಇನಿಷಿಯೇಟಿವ್ ತಗೊಂಡಿರೋದು ಹಾಸ್ಪಿಟ್ಲಿಂದ. ಪರಿಸರ ಜಾಗೃತಿ ಮೂಡಿಸ್ತಿದ್ದಾರೆ, ಹಾಸ್ಪಿಟ್ಲು ಒಳ್ಳೆ ಕೆಲಸ ಮಾಡ್ತಿದೆ ಶಿವಮೊಗ್ಗದಲ್ಲಿ. ಮತ್ತೋರ್ವ ರೋಗಿ ಜಗದೀಶ್, ವೈದ್ಯರು ಕೊಟ್ಟ ಗಿಡವನ್ನು ನೆಟ್ಟಿದ್ದೇನೆ, ವೈದ್ಯರ ಪರಿಸರ ಪ್ರೇಮ ಎಲ್ಲರಿಗೆ ಬರಲಿ ಎಂದು ಅಭಿಪ್ರಾಯಪಟ್ಟರು. ಹಾಸ್ಪಿಟಲ್ ಕೊಡ್ತಿದ್ರೆ ನಮಗೆ ಖುಷಿ ಅನಿಸ್ತದೆ, ಒಳ್ಳೆ ಚೆನ್ನಾಗಿದೆ. ನೆಟ್ಟಿದ್ದೀವಿ ನಾವು, ಇವ ಬಿಸಿಲಿಗೆ ಸಂಬಂಧದಲ್ಲಿ ಎಲ್ಲ ಕಡೆನೂ ಮರಗಳು ಬೇಕು, ಹಾಗಾಗಿ ಇವ್ರು ನಾವು ಕೂಡ ಅಲ್ಲಿ ನೆಟ್ಟಿದ್ದೀವಿ ನಮ್ಮ ಮನೆ ತಗೊಂಡೋಗಿ.